ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರು ಬಿಸಿಲು, ಗಾಳಿ, ಮಳೆ, ಚಳಿ ಅಂದೆ ಸತತವಾಗಿ ದುಡಿತಾ ಇದ್ರೂ ಕೂಡ ಅವರ ಆದಾಯದ ಮಟ್ಟ ಮಾತ್ರ ಅಷ್ಟಕ್ಕಷ್ಟೇ ಇರುತ್ತೆ. ಈ ಆದಾಯವನ್ನ ಹೆಚ್ಚಿಸೋದು ಹೇಗೆ? ಆದಾಯವನ್ನು ಹೆಚ್ಚಿಸೋದು ಮಾತ್ರ ಅಲ್ಲ, ದುಪ್ಪಟ್ಟುಗೊಳಿಸೋದಕ್ಕೋಸ್ಕರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಆ ಯೋಜನೆಗಳನ್ನು ಯಶಸ್ವಿ ಮಾಡೋಕೆ ನಿರಂತರವಾಗಿ ಕೆಲಸ ಕೂಡ ಮಾಡ್ತಾ ಇದೆ. ಈ ಯೋಜನೆಗಳು ಯಾವುವು, ರೈತರು ಈ ಯೋಜನೆಗಳು ಸಫಲ ಆಗೋದಕ್ಕೆ ಯಾವ ರೀತಿ ಸಹಕಾರ ನೀಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನ ಪ್ರಾದೇಶಿಕ ಕಚೇರಿ ನಬಾರ್ಡ್ ಇದರ ಮುಖ್ಯ ಮಹಾಪ್ರಬಂಧಕರಾದಂತಹ ಎಂಐ ಗಾಣಗಿ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಪ್ರತಿ ಹನಿ ಕೂಡ ನಮಗೆ ಉಪಯೋಗ ಆಗಬೇಕು ಮತ್ತು ಆ ಹನಿಯಿಂದ ಹೆಚ್ಚು ಉತ್ಪಾದನೆಯನ್ನು ಮಾಡಬೇಕು ಅಂತ ಸರ್ಕಾರ ಕಾರ್ಯನಿರತವಾಗಿದೆ, ಅದು ಹೇಗೆ ಸಾಧ್ಯ? ಈಗ ನೋಡಿ, ಹನಿ ಅಂದ್ರೆ ಈಗ ಬೆಳೆಗೆ ಬೇಕಾಗಿದ್ದು ಮುಖ್ಯವಾಗಿ ನೀರು. ಹೌದು, ನೀರಿದ್ದರೆ ಸುಮಾರು 40% ಹೆಚ್ಚು ಆದಾಯ ಬರ್ತದೆ. ಈಗ ನಮ್ಮ ದೇಶದಲ್ಲಿ ಏನಾಗಿದೆ, ನಾವು ಹೆಚ್ಚಾಗಿ ಮಳೆ ಆಶ್ರಿತ ಕೃಷಿಯನ್ನು ಬೇಸಾಯವನ್ನು ಮಾಡ್ತಾ ಇದ್ದೇವೆ. ನಾವು ಕಳೆದ ಎಷ್ಟು ಪಂಚವಾರ್ಷಿಕ ವ್ಯವಸ್ಥೆಗಳು ಇದ್ದರೂ ಕೂಡ ಈಗ ಇಲ್ಲಿವರೆಗೂ ಕೂಡ ನಾವು ನೀರಾವರಿದು ಸುಮಾರು 30% ರೀಚ್ ಆಗಿದೆ. ಉಳಿದದ್ದು 70-80% ಎಲ್ಲ ಮಳೆ ಆಶ್ರಿತನೇ ಇದೆ. ಈಗ ಸರ್ಕಾರ ಏನ್ ಮಾಡ್ತಾ ಇದೆ, ಈಗ ಇನ್ನೊಂದು ಇದು ಮುಖ್ಯವಾಗಿ ಇದು ದ್ವಿಗುಣ ಪಡಿಸಲಿಕ್ಕೆ ಯಾವಕ್ಕೆ ಬಂತಂದ್ರೆ, ಇಲ್ಲಿವರೆಗೆ ಏನು ಮಾಡಿದ್ದು, ನಾವು ಎಲ್ಲ ನಮ್ಮ ಕೃಷಿ ಪ್ಲಾನ್ಗಳೇನಿದ್ದವು ಹೆಚ್ಚಾಗಿ ಆಹಾರದ ಭದ್ರತೆಗೋಸ್ಕರ ಹೆಚ್ಚು ಒತ್ತಾಯ ಕೊಟ್ಟಿತ್ತು. ಆಹಾರ ನಮ್ಮ ರೈತ ಮಿತ್ರರು, ನಮ್ಮ ಅನ್ನದಾತರು ಆಹಾರ ಭದ್ರತೆಯನ್ನು ಕೊಡಿಸಿದರು. ಆದರೆ ಅವರ ಸ್ಥಿತಿ ಸರಿಯಾಗಿರಲಿಲ್ಲ, ರೈತರು ಏನು ಅನ್ನದಾತರದ ಸ್ಥಿತಿಯೇ ಸರಿಯಾಗಿರಲಿಲ್ಲ, ಅವ್ರಿಗೆ ಆದಾಯ ಕಡಿಮೆ ಬರ್ತಾ ಇತ್ತು. ಹೀಗಾಗಿ ಅನೇಕ ರೈತರು, ಅದರಲ್ಲಿ ಯುವಕರು ಕೃಷಿಯಲ್ಲಿ ಹೆಚ್ಚಿನ ಉತ್ಸಾಹ ತೋರಿಸ್ತಿರಲಿಲ್ಲ. ಇದಕ್ಕೆ ಒಂದೇ ಮಾರ್ಗ, ಅವ್ರನ್ನ ಮರಳಿ ಕೃಷಿ ಆಕರ್ಷಿಸಬೇಕಾದ್ರೆ ನಾವು ಇದು ಏನು ಆಹಾರ ಭದ್ರತೆ ಬಿಟ್ಟು ಈಗ ಆದಾಯ ಭದ್ರತೆಗೆ ಹೆಚ್ಚು ಇದನ್ನ ಮಾಡಬೇಕು. ಸಾಮಾನ್ಯವಾಗಿ ಒಂದು 100 ರೂಪಾಯಿಯನ್ನು ನಾವು ಕನ್ಸಿಡರ್ ಮಾಡಿದ್ರೆ ಅದು 200 ರೂಪಾಯಿ ಆಗೋಕೆ ಒಂದು 14 ವರ್ಷ ಸಮಯ ಬೇಕಾಗಬಹುದು ಈ ಕೃಷಿಯಲ್ಲಿ. ಅದನ್ನ ಒಂದು ಈ ಪಂಚವಾರ್ಷಿಕ ಯೋಜನೆ ತರ 5-6 ವರ್ಷಗಳಲ್ಲಿ ಆ ಗುರಿ ತಲುಪೋಕೆ ಸಾಧ್ಯನಾ? ಅದು ನೀವು ವಾಸ್ತವಿಕವಾಗಿ ಏನಾಗ್ತದೆ ನೀವು ಕೇಳಬಹುದು, ಇದು 5-6 ವರ್ಷದಲ್ಲಿ ಇದು ಸಾಧ್ಯ ಅಂತ ಖಂಡಿತವಾಗಿ ಹೇಳ್ತೀನಿ ಇದು ಸಾಧ್ಯ. ಆದರೆ ಇದು ಸರಳ ಆಗಬಹುದು ಅಂತ ಕೇಳಿದ್ರೆ ಖಂಡಿತವಾಗಿ ಹೇಳ್ತೀನಿ ಅಷ್ಟು ಸರಳ ಇಲ್ಲ. ಯಾಕೆಂದ್ರೆ ಇಲ್ಲಿವರೆಗೆ ನಾವು ಹೆಚ್ಚಿನ ಆದಾಯಗಳಿಲ್ಲ. ರೈತನ ಆದಾಯದ ಬಗ್ಗೆ ಎಷ್ಟು ವರ್ಷ ತಗೊಂಡಿದೆ ದ್ವಿಗುಣಗೊಳಿಸಲು? ಒಂದೇ ಒಂದು ಒಂದು ನಮ್ಮ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅಂತೇಳಿ ದೊಡ್ಡದು ಒಂದು ಸ್ಯಾಂಪಲ್ ಸರ್ವೆಯಲ್ಲಿ ಮಾಡಿದ್ದು 2002 ಮತ್ತೆ 2012 ಅಂದ್ರೆ 10 ವರ್ಷದಲ್ಲಿ ಅದನ್ನು ಅಧ್ಯಯನ ಮಾಡಿದ್ದಾರೆ. ಅದರಲ್ಲಿ ಏನು ಕಂಡು ಬಂತಂದ್ರೆ ನಾಮಿನಲ್ ಟರ್ಮ್ಸ್ ಈಗ ದ್ವಿಗುಣ ಆಗುತ್ತೆ 6-7 ವರ್ಷದಲ್ಲಿ, ಆದರೆ ನಾವು ಬೆಲೆ ಏರಿಕೆ ಎಲ್ಲ ತಗೊಂಡ್ರೆ ನಾವು ರಿಯಲ್ ಟರ್ಮ್ಸ್ ಏನಂತೀವೋ ಅದು ಸುಮಾರು 14 ವರ್ಷ ತಗೊಳ್ತಾ ಇದ್ದೀವಿ. ವಾಸ್ತವಿಕವಾಗಿ 14 ವರ್ಷ ಈಗ ತಗೊಂಡಿದ್ದು. ಸೊ ಇದನ್ನ ನಾವು ಈಗ 6 ವರ್ಷದಲ್ಲಿ ಮಾಡಬೇಕು. 6 ವರ್ಷದಲ್ಲಿ ಮಾಡಕ್ಕೆ ಸಾಧ್ಯ ಇದೆ, ಆದ್ರೆ ಸ್ವಲ್ಪ ಕಷ್ಟದ ಕೆಲಸ. ಈ 6 ವರ್ಷಗಳಲ್ಲಿ ಮಾಡಬೇಕು ಅಂದ್ರೆ ನಾವು ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಸರ್ಕಾರ ಗುರಿ ಹಾಕೊಂಡಿದೆ? ಸರ್ಕಾರ ಈಗ ಒಂದು ನಮ್ಮ ಪ್ರಧಾನಮಂತ್ರಿಯವರು ಕೂಡ ಇದನ್ನೇನು ಈ ಕಾರ್ಯಕ್ರಮ ಇದ್ ಮಾಡಲಿಕ್ಕೆ ಒಂದು 7 ಅಂಶದ ಕಾರ್ಯಕ್ರಮ ಹೇಳಿದ್ದಾರೆ. ಮುಖ್ಯವಾಗಿ ಮೊದಲನೇದು ನೀವು ಏನು ಕೇಳ್ತಾ ಇದ್ರಲ್ಲ, ನೀರಿನ ಬಗ್ಗೆ, ನೀರಾವರಿ ಬಗ್ಗೆ. ಸೊ ಈಗ ನೀರಾವರಿಯಲ್ಲಿ ಹೆಚ್ಚಿನ ಮಹತ್ವ, ದೊಡ್ಡ ನೀರಾವರಿ ಕಾರ್ಯಕ್ರಮಗಳು ಅನೇಕ ರಾಜ್ಯಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಆದರೆ ಅವು ಕುಂಠಿತಾಗಿದ್ದಾವೆ. ಕೆಲವೊಂದು 5-6 ವರ್ಷ ಆದ ನಂತರ ಮುಂದೆ ವರ್ಷಕ್ಕೆ ಆಗಿಲ್ಲ. ಈಗ ನಾವು ದೊಡ್ಡ ಪ್ರಾಜೆಕ್ಟ್ಸ್ ಏನಿದ್ದಾವೆ ಫಾಸ್ಟ್ ಟ್ರ್ಯಾಕ್ ಮಾಡಿ 2 ಅಥವಾ 3 ವರ್ಷದಲ್ಲಿ ಮುಗಿಸುವಂತ ಪ್ರಯತ್ನ. ಇದಕ್ಕೋಸ್ಕರ ಸರ್ಕಾರ ಒಂದು 28,000 ಕೋಟಿ ರೂಪಾಯಿ ನಬಾರ್ಡ್ ಮೂಲಕ ಅದನ್ನಿಟ್ಟು ರಾಜ್ಯಗಳಿಗೆ ಕೊಡ್ತಾ ಇದ್ದ. ರಾಜ್ಯ ಸರ್ಕಾರದವರು 50% ಮತ್ತು ಕೇಂದ್ರ ಸರ್ಕಾರದವರು 50% ಕೊಡಬೇಕು. ಈಗ ಈ ವರ್ಷದಲ್ಲಿ ಸುಮಾರು 28,000 ಕೋಟಿ ಈ ವರ್ಷ, ಮುಂದಿನ ವರ್ಷದಲ್ಲಿ 30,000 ಈ ತರ ಹೆಚ್ಚು ಮಾಡ್ಲಿಕ್ಕೆ ಹೋಗೋರಿದ್ದಾರೆ. ಮತ್ತೆ ಈ ಮೊದಲನೇ ಹಂತದಲ್ಲಿ 18,00,000 ಹೆಕ್ಟರ್ ನೀರಾವರಿ ಈ ತರ ನೀರಾವರಿ ಫಾಸ್ಟ್ ಟ್ರ್ಯಾಕ್ ಮಾಡಿ 2-3 ವರ್ಷದಲ್ಲಿ ತಲುಪಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಬಗ್ಗೆ ಹೇಳಬೇಕಂದ್ರೆ ಸುಮಾರು 3,700 ಕೋಟಿ ಇದ್ದಂತ ಪ್ರಾಜೆಕ್ಟ್ಗಳು 4-5 ಪ್ರಾಜೆಕ್ಟ್ ಇದ್ದಾವೆ, ಅವನ್ನ ಈಗ 2-3 ವರ್ಷದಲ್ಲಿ
ಕಂಪ್ಲೀಟ್ ಮಾಡಲಿಕ್ಕೆ ಪೂರ್ತಿಗೊಳಿಸಿ ರೈತರಿಗೆ ಅನುಕೂಲ ಕಲ್ಪಿಸೋಕೆ ಪ್ರಯತ್ನ. ಸುಮಾರು 2,40,000 ಹೆಕ್ಟರ್ 40,000 ಹೆಕ್ಟರ್ ನೀರಾವರಿ ಬರುತ್ತೆ. ಅಂದ್ರೆ ಹೆಚ್ಚಾಗಿ ನೀರಾವರಿ ಪ್ರದೇಶ ಆವೃತವಾಗುತ್ತೆ. ಬರೀ ನೀರಾವರಿ ಅಷ್ಟೇ ಅಲ್ಲ, ನೀರು ಈಗ ನೀರಿನ ದುರುಪಯೋಗ ಬಹಳ ಆಗ್ತಾ ಇದೆ. ಸೋರಿಕೆ ಜಾಸ್ತಿ ಆಗ್ತಾ ಇದೆ. ರೈತರು ಹಾಗೆ ಹನಿ ನೀರಾವರಿ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಈಗ ಹನಿ ನೀರಾವರಿ ಅಧ್ಯಯನ ಹೇಳ್ತಿರ್ತಾವೆ, ಒಂದು ಹನಿ ನೀರಾವರಿನ ಹೊಳಿಸಿದ್ರೆ 10 ಪಟ್ಟು ಕೂಡ ನಾವು ಮಾಡಬಹುದು. ನಾ 10 ಪಟ್ಟು ಹೇಳೋದಿಲ್ಲ, 4 ಪಟ್ಟು ಮಾಡಿ ನೀವು. ಆದ್ರೆ ಹನಿ ನೀರಾವರಿ ತಗೊಂಡ್ಬನ್ನಿ, ನಿಮ್ಮ ಸ್ವಲ್ಪ ನೀರಿನಲ್ಲಿ ಹೆಚ್ಚಿನ ಬೆಳೆ ಬೆಳೆಯಬಹುದು. ಮತ್ತೆ ಇದೇ ರೀತಿ ಸ್ಪ್ರಿಂಕ್ಲರ್ ಇರಿಗೇಷನ್, ಪ್ರಧಾನಮಂತ್ರಿ ಹೇಳಿದ್ದೇನೆಂದ್ರೆ ಮೋರ್ ಕ್ರಾಪ್ ಪರ್ ಡ್ರಾಪ್, ಪ್ರತಿ ಹನಿಗೆ ಹೆಚ್ಚು ಹೆಚ್ಚೆಚ್ಚು ಇಳುವರಿಯನ್ನ ನಾವು ಪಡಿಬೇಕು. ಹೌದು, ಗುರಿ ಪ್ರತಿ ಹನಿಗೆ ಹೆಚ್ಚು ತೆನೆ. ಅದೇ ರೀತಿ ಹರ್ ಖೇತ್ ಕೋ ಪಾನಿ, ಪ್ರತಿ ಒಂದು ಈಗ ನೋಡಿ ಏನಾಗ್ತಾ ಇದೆ, ಟ್ಯೂಬ್ವೆಲ್ಸ್ ಇದಾವೆ, ಬೋರ್ವೆಲ್ ಇದಾವೆ, ನೀರು ಅದ್ ಕೆಳಗೆ ಹೋಗ್ತಾ ಇದೆ. ಅಂತರ್ಜಲ ಕುಸಿತಾ ಇದೆ. ಈಗ ಏನ್ ಮಾಡ್ಬೇಕಂತ ಅಭಿವೃದ್ಧಿ ಹೇಗೆ ಮಾಡ್ತೀವಿ? ಸೋರ್ಸ್ ಆಫ್ ಇರಿಗೇಷನ್ ಎಲ್ಲಿಂದ ಬರ್ತದೆ ನೀರಾವರಿ, ಅದು ಎಲ್ಲಿವರೆಗೆ ಹೋಗುತ್ತೆ, ಅದನ್ನೆಲ್ಲ ಇದನ್ನ ಮಾಡಿ ಅಧ್ಯಯನ ನಡೀತಾ ಇದೆ. ಅಧ್ಯಯನ ಅಲ್ಲ, ಮಾಡ್ಲಿಕ್ಕೆ ಸ್ಕೀಮ್ ಹಾಕಿಕೊಟ್ಟಿದ್ದೇವೆ, ಕೆಲಸ ಮುಂದುವರಿತಾ ಇದೆ. ಮತ್ತೆ ಅದೇ ರೀತಿ ಅದ ಸ್ಪ್ರಿಂಕ್ಲರ್ಗೆ ಮತ್ತು ಡ್ರಿಪ್ ಇರಿಗೇಷನ್ಗೆ ನಾವು ಇದನ್ನು ಕೂಡ ಸಬ್ಸಿಡಿ ಕೂಡ ಕೊಡ್ತಾ ಇದ್ದೇವೆ. ಸರ್ಕಾರ ಸಹಾಯಧನ ಕೂಡ ಕೊಡ್ತಾ ಇದೆ, ರೈತರು ಅದನ್ನ ಬಳಸಿಕೊಂಡು ಹೆಚ್ಚೆಚ್ಚು ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ಅಳವಡಿಸಿಕೊಳ್ಬೇಕು. ಅಂದ್ರೆ ನೀರಾವರಿ ಹೆಚ್ಚಿನ ರೀತಿಗೆ ಅಳವಡಿಸಬೇಕು. ಈಗ ಇರೋದು ನಾವು ಸುಮಾರು 10% ಆಗಿದೆ. ನಾವು ಪೊಟೆನ್ಶಿಯಲ್ ತಗೊಂಡ್ರೆ ಏನ್ ನೀರಾವರಿ ಎಲ್ಲ ಆಗ್ತದೆ ಅದೆಲ್ಲ ಪೊಟೆನ್ಶಿಯಲ್ ಏರಿಯಾ, ಅದ್ರದ್ದು 10% ಮಾತ್ರ ಈಗಾಗಿದೆ. ಈಗ ಅದನ್ನೇ ನಾವು 50% ಮಾಡಿದರೆ ರೈತನ ಆದಾಯ ಹೆಚ್ಚಾಗುತ್ತೆ, ಉತ್ಪಾದನೆ ಹೆಚ್ಚಾಗುತ್ತೆ, ಎಲ್ಲ ರೀತಿಯಿಂದ ಉಪಯೋಗ ಆಗುತ್ತೆ. ಇನ್ನು ನೀರು ಆದ್ಮೇಲೆ ನಾವು ಬರೋದು ಉತ್ಪನ್ನಗಳು, ಅಂದ್ರೆ ಬೀಜ ಆಗಿರಬಹುದು, ಗೊಬ್ಬರ ಆಗಿರಬಹುದು, ಇವುಗಳಿಗೂ ಕೂಡ ರೈತರು ಒಂದು ಉತ್ಕೃಷ್ಟ ಮಟ್ಟದ ಬೀಜವನ್ನ ತಗೋಬೇಕು, ಅದನ್ನ ಬೀಜೋಪಚಾರ ಮಾಡಿ ಬಳಸಬೇಕು. ಅದಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ತಗೋತಾ ಇದೆ? ನೀವು ಒಂದು ಒಳ್ಳೆಯ ಅಂಶವನ್ನು ಹೇಳಿದರೆ, ಒಳ್ಳೆಯ ಬೀಜ ಇದ್ದರೆ ಅದು ಒಂದು 25% ವ್ಯತ್ಯಾಸ ಮಾಡ್ತದೆ ಇಳುವರಿಯಲ್ಲಿ. ಒಳ್ಳೆಯ ಬೀಜ ಇದ್ದರೆ ಮತ್ತೆ ಅದರ ಜೊತೆಗೆ ಬೇರೆ ಈಗ ಮಣ್ಣು ಸರಿ ಇರಬೇಕು, ನಮ್ಮದು ಮಣ್ಣಿನ ಫಲವತ್ವಾದ ಮಣ್ಣು ಇರಬೇಕು, ಅದ್ರ ಗುಣ ಸರಿ ಇರಬೇಕು. ಈಗ ನಾವು ಏನ್ ಮಾಡ್ತಾ ಇದ್ದೇವೆ ಹೆಚ್ಚಾಗಿ, ನಾವು ಮಣ್ಣಿನ ಒಂದು ಫಲವತ್ತತೆ ಬಗ್ಗೆ ಮಾತಾಡುವಾಗ ಮತ್ತೆ ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ. ಒಂದು ಕರೆ ಬಂದಿದೆ, ಗುರುರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಗುರುರಾಜ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಮೇಡಮ್, ನನಗೆ ಏನಂತಂದ್ರೆ ಈ ಹನಿ ನೀರಾವರಿ ಈಗೇನ್ ಬೆಳೆ ಸಪೋರ್ಟ್ ಮಾಡೋದು ಹೇಳ್ತಾ ಇದಾರಲ್ಲ ಸಾಹೇಬ್ರು, ಕರೆಕ್ಟ್ ಒಪ್ಕೋತೇನೆ, ಥ್ಯಾಂಕ್ಸ್. ಆದ್ರೆ ಹನಿ ನೀರಾವರಿ ಮಾಡೋದು ಒಂದ್ ಎಕರೆಗೆ 40,000-45,000 ರೂಪಾಯಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅವರು ಅದನ್ನ ಬಗ್ಗೆ ಡಿಟೇಲ್ ನಮ್ಗೇನು ಕೊಡುದಿಲ್ಲ. 90% ಸಬ್ಸಿಡಿ ಅಂತ ಹೇಳ್ತೀರಿ, ಆದ್ರೆ ಅದ್ 90% ಸಬ್ಸಿಡಿ ನಾವೀಗ 50,000 ರೂಪಾಯಿ ಇಟ್ಕೊಂಡ್ರೆ 5,000 ರೂಪಾಯಿ ತುಂಬಬೇಕು. ಆದ್ರೆ ಅವ್ರು ಅದನ್ನ ಮಾಡುದಿಲ್ಲ ಕೆಲಸ, ಮತ್ತೆ ನಮ್ಗೆ ಅದ್ರ ಎಸ್ಟಿಮೇಶನ್ ಕೊಡುದಿಲ್ಲ, ಮಾಹಿತಿ ಸರಿಯಾಗಿ ತಲುಪ್ತಾ ಇಲ್ಲ, ಮತ್ತೆ ಕೆಲಸಗಳು. ಹೌದು, ಇದು ಇನ್ನೊಂದ್ ಏನಾಗಿದೆ, ಇದು 90% ಎಲ್ಲ ಜಿಲ್ಲೆಯಲ್ಲಿ ಇರ್ಲಿಕ್ಕಿಲ್ಲ. ಎರಡ್ ಸ್ಕೀಮ್ ಇದಾವೆ, ಅಲ್ಲ ಎರಡ್ ಸ್ಕೀಮ್ ಇದಾವೆ, ಒಂದು ಸೆಂಟ್ರಲ್ ಗವರ್ಮೆಂಟ್ ಅವರು ಕೊಡ್ತಾರೆ, ಉಳಿದದ್ದು ರಾಜ್ಯ ಸರ್ಕಾರದವರು ಕೊಡ್ತಾರೆ. ಮತ್ತೆ ಮತ್ತೆ ನಿಮ್ಮ ಯಾವ ಬೆಳೆ ಮೇಲೆ, ನೀವು ಯಾವ ಬೆಳೆಗೆ ನೀವು ಹನಿ ನೀರಾವರಿ ಮಾಡ್ತೀರ ಅದ್ರ ಮೇಲೆ ಹೋಗುತ್ತೆ ಇದು ಖರ್ಚು. ಹೋಗುತ್ತೆ ಸರ್, ಒಪ್ಕೋತೇನೆ. ನಮ್ದೀಗ ಕಬ್ಬಿಗೂ ಕೊಡ್ಬೇಕಂತ ಮಾಡಿದಾರೆ, ಮತ್ತೆ ಟೊಮ್ಯಾಟೋ ಹಾರ್ಟಿಕಲ್ಚರ್ ಕೊಡ್ತಾರೆ. ನಮ್ಗೆ ಕಬ್ಬಿಗೆ ಕೊಡೋದನ್ನು ಕೇಳಿದೇನೆ ಮಾಡಲಿಲ್ಲ, ಹಾರ್ಟಿಕಲ್ಚರ್ ಕೇಳಿದ್ರೆ ಅದನ್ನು ಕೊಟ್ಟಿಲ್ಲ. ಅಂದ್ರೆ ಸ್ವಲ್ಪ ಡಿಲೇ ಆಗಿ ನಿಮಗೆ ಸಬ್ಸಿಡಿ ಸಿಗ್ತಾ ಇದೆ, ಅದ್ ತಕ್ಷಣ ಕೊಡ್ತಾ ಇಲ್ಲ. ಆಮೇಲೆ ಎಳೆದ್ದು ಮತ್ ಇಂಟರ್ ಕ್ರಾಪ್ ಮಾಡ್ಬೇಕಂತ ಈಗ ಡೆವಲಪ್ಮೆಂಟ್ ನೀವು ಹೇಳ್ತೀರಿ, ಬಟ್ ಇಂಟರ್ ಕ್ರಾಪ್ ನಾವು ಮಾಡಿದ್ರೆ ಅದಕ್ಕೆ ನೀವು ಇದನ್ನು ಕೊಡ್ರಿ ಇದು ಬರುದಿಲ್ಲ, ಇದನ್ನು ಕೊಡ್ರಿ ಇದು ಬರುದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಆಫೀಸರ್ಸ್. ಯಾರು ಆಫೀಸರ್ಸ್? ಕೊನೆಗೆ ತಮ್ಮ ದೂರವಾಣಿ ಸಂಖ್ಯೆಯನ್ನ ನೀವು ಹಂಚ್ಕೊಳ್ಳಿ, ಹೆಚ್ಚಿನ ಮಾಹಿತಿಯನ್ನ ನಿಮ್ಗೆ ದೂರವಾಣಿ ಮೂಲಕ ಅವರು ಕೊಡ್ತಾರೆ. ಈಗ ಮುಂದಿನ ಮಾತಾಡ್ತಾ ಇದ್ವಿ ಮಣ್ಣಿನ ಬಗ್ಗೆ, ಮಣ್ಣಿನ ಫಲವತ್ತತೆ ನಮಗೆ ನಮ್ಮ ಮಣ್ಣು ಯಾವ ರೀತಿ ಇದೆ, ಕ್ಷಾರೀಯವಾಗಿದೆಯಾ ಆಮ್ಲೀಯವಾಗಿದೆಯಾ ತಿಳ್ಕೊಳ್ಳೋಕೆ ಅದರ ಪರೀಕ್ಷೆ ಆಗ್ಬೇಕು. ಅದು ಕೂಡ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಮಾಡ್ತಾ ಇದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಅದೇ, ಈಗ ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನು ಪ್ರತಿ ರೈತರಿಗೆ, ಪ್ರತಿ ಏನು ಎಷ್ಟು ಜಮೀನು ಇದೆ ಎಲ್ಲ ಜಮೀನಿಗೆ ಒಂದು ಹೆಲ್ತ್ ಕಾರ್ಡ್ ಅಂತ ಹೇಳಿ ಕೊಡೋರಿದ್ದಾರೆ. ಅದು ಪ್ರಾರಂಭ ಆಗಿದೆ. ಈ 1-2 ವರ್ಷದಲ್ಲಿ ಎಲ್ಲ ರೈತರಿಗೂ ತಮ್ಮ ಏನು ಹೊಲಗಳಿದ್ದಾವೆ ಅದರದ್ದು ತಮಗೆ ಆರೋಗ್ಯ ಗುರುತಾಗುತ್ತೆ. ಈಗ ನಾವು ಡಾಕ್ಟರ್ ಹತ್ರ ಹೋಗಿರ್ತೇವೆ, ಡಾಕ್ಟರ್ ಹತ್ರ ಹೋದಾಗ ಅವರು ನಮ್ ಚೆಕ್ ಮಾಡಿ ಹೇಳ್ತಾರೆ ವಿಟಮಿನ್ ಎ ಕಡಿಮೆ ಇರಬಹುದು, ವಿಟಮಿನ್ ಬಿ ಕಡಿಮೆ ಇರಬಹುದು,
ನಾವೇನ್ ಮಾಡ್ತಾ ಇದೀವೋ ಡಾಕ್ಟರ್ ಹತ್ರ ಹೋಗೋದಿಲ್ಲ. ಈಗ ನನಗೆ ವಿಟಮಿನ್ ಎ ಕಡಿಮೆ ಇದ್ರೆ ನಾವು ವಿಟಮಿನ್ ಬಿ ತಗೊಳ್ತಾ ಇದ್ದೇನೆ, ಅದು ನಾನು ಸುಮ್ಮನೆ ಖರ್ಚು ಮಾಡ್ತೇನೆ, ಸುಮ್ಮನೆ ಖರ್ಚು ಮಾಡ್ತೇನೆ. ಅದೇ ರೀತಿ ನಾನು ಹೊಲದಲ್ಲಿ ಇದೇ ರೀತಿ ಆಗ್ತಾ ಇದೆ. ನನಗೆ ಎನ್ ಪಿ ಕೆ ಇದೆ, ಮೇಜರ್ ನ್ಯೂಟ್ರಿಯೆಂಟ್ಸ್, ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಈ ಪ್ರಧಾನ ಮತ್ತು ಲಘು ಪೋಷಕಾಂಶಗಳ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂಚೆ ಕನಕಪುರದಿಂದ ಚಿಕ್ಕರಾಜು ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಚಿಕ್ಕರಾಜು ಅವರೇ. ನಮಸ್ತೆ ಮೇಡಮ್. ಇದು ನಾನು ಇದು ನಬಾರ್ಡ್ ಇಂದ ಇದು ಮೇಕೆ ಹಸು ಸಕಳ ಸಾಕಕ್ಕೆ ಏನ ಸ್ಕೀಮ್ ಇದೆಯಾ ಅಂತ ಕೇಳಕ್ ಮಾಡೋದನ್ನ. ಹೌದು, ಈಗ ಇದು ನಬಾರ್ಡ್ ಅಂತಲ್ಲ, ಕೇಂದ್ರ ಸರ್ಕಾರದ್ದು, ನಮ್ ನಬಾರ್ಡ್ ಮುಖಾಂತರ ಮಾಡ್ತಾ ಇದ್ದೇವೆ. ಇದಕ್ಕೆ ಮೇಕೆ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆಗಳು, ಅದೇ ರೀತಿ ಸಣ್ಣ ಪುಟ್ಟ ಇದು ನಮ್ಮ ಕೋಳಿ ಸಾಕಾಣಿಕೆಗೆ ಸ್ಕೀಮ್ ಇದೆ. ನೀವು ನಿಮ್ಮ ಸಮೀಪವಾದ ಬ್ರಾಂಚಿಗೆ ಹೋಗಿ ನಿಮ್ಮ ಹಲೋ ಕೇಳ್ತಾ ಇದ್ರಲ್ಲ, ಕೇಳಿಸ್ತಾ ಇದೆಯಾ? ಹತ್ತಿರದ ಬ್ರಾಂಚ್ ಹೋಗಿ ಅವ್ರು ಏನ್ ಮಾಡ್ಬೇಕು ಕೇಳಿಸ್ತಾ, ಹತ್ತಿರದ ಬ್ರಾಂಚ್ ಹೋಗಿ ಅವ್ರ ಸ್ಕೀಮ್ ಏನಿದೆ, ಯಾವ ಯಾವ್ದು ಕುರಿ ಸಾಕಾಣಿಕೆ ಮಾಡಬೇಕು ಮೊದಲು ಅವ್ರು ಡಿಸೈಡ್ ಮಾಡಬೇಕು ಏನ್ ಮಾಡಿದರೆ ಅವ್ರಿಗೆ ಒಳ್ಳೇದಂತ. ಈ ಕುರಿ ಸಾಕಾಣಿಕೆ ಇದ್ರೆ ಕುರಿ ಸಾಕಾಣಿಕೆ ಸ್ವಲ್ಪ ಸಬ್ಸಿಡಿ ಇರುತ್ತೆ, ಅದನ್ನ ಹೋಗಿ ಅಲ್ಲಿ ಅಪ್ಲಿಕೇಶನ್ ಕೊಡಬೇಕು. ಬ್ರಾಂಚ್ನವರು ನಬಾರ್ಡ್ಗೆ ತಿಳಿಸ್ತಾರೆ, ನಾವು ಅದನ್ನ ಕೊಡ್ತೇವೆ, ಮಂಜೂರು ಮಾಡ್ತೇವೆ. ಆ ಮಂಜೂರು ಮಾಡಿದಂದ್ರೆ ಏನ, ಇದು ಅನ್ಲಿಮಿಟೆಡ್ ಇಲ್ಲ, 2 ಕೋಟಿ ರೂಪಾಯಿ ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಬ್ಸಿಡಿ ಮುಖಾಂತರ ಕೊಡ್ಲಿಕ್ಕೆ ಹೇಳಿದ್ದಾರೆ. ಸೊ ಈಗ ಮೊದಲು ಬಂದವರಿಗೆ ಆದ್ಯತೆ ಮೇರೆಗೆ ನೀವು ಕೊಡ್ತೀರಿ. ಈಗ ಅಥಣಿಯಿಂದ ಇನ್ನೊಂದು ಕರೆ ಇದೆ, ಮುರುಗೇಶ್ ಅವರು ಮಾಡಿದ್ದಾರೆ. ನಮಸ್ತೆ ಮುರುಗೇಶ್ ಅವರೇ. ಹಲೋ ಮುರುಗೇಶ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಸರ್, ನಮ್ದು ಏನಿದೆ ಅಂದ್ರೆ, ನಾವು ಈಗ 2 ವರ್ಷ ಆದ ಟ್ರಿಪ್ ಮಾಡ್ತಿದ್ದೀವ್ರಿ ನಮ್ಮ ಕಂಪ್ನಿಯಾಗ. ಆಮೇಲೆ ಅಲ್ಲಿ ಏನಾಗಿದ್ರಿ, ನಮ್ಮದು 7 ಕೋಟಿ ಒಂದ್ ಲೈನ್ ಐತಿ, ನಿಮಗೂ ಇದು ಬರಂಗಿಲ್ಲ ಅಂತ ಹೇಳ್ತಾರ ಅವ್ರು, ನಿಮ್ಗೆ ಸಬ್ಸಿಡಿ ಬರಂಗಿಲ್ಲ. 7 ಫುಟ್ನಲ್ಲಿ 7 ಫುಟ್ ಸಾಲ್ ಮಾಡಿವ್ರಿ ನಾವ್ ಟ್ರಿಪ್ ಹಾಕಿದೀವ್ರಿ. ಹಾಕ್ಬಹುದು, ಬರ್ಬೋದು. ಹೌದ್ ಸರ್, ಈಗ ನಿಮ್ಗೆ 3 ಫುಟ್ ಮಾಡಿ ನಿಮ್ಗೆ ಡಿಸ್ಕೌಂಟ್ ಏನು ಕೊಡ್ತಿರ್ತಾರೆ, ನಿಮ್ಗೆ 7 ಫುಟ್ ಈಗ ಸಬ್ಸಿಡಿ ನಿಮ್ಗೆ ಬರಂಗಿಲ್ಲ ಅಂತ ಹೇಳ್ತಾರೆ. ಅದು ತಪ್ಪು ಮಾಹಿತಿ, ಯಾರು ಹೇಳಿದ್ರು ಅದು ತಪ್ಪು. ನೀವು 7 ಫುಟ್ ಹಾಕೋಬಹುದು, 6 ಫುಟ್ ಹಾಕೋಬಹುದು. ಅದಕ್ಕೆ 1 ಎಕರೆಗೆ ಈಗ 7 ಫುಟ್ ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ಲೆಕ್ಕ ಮಾಡಿ ಅದ್ರ ಪ್ರಕಾರ ಕೊಡ್ತಾರೆ. ಹೌದು, ಅದು ನಿಮ್ಗೆ ಯಾರು ತಪ್ಪು ಮಾಹಿತಿ ಹೇಳಿದ್ದಾರೆ, ಅದು ಬ್ಯಾಂಕಿನವ್ರು ಹೇಳಿದಾರೆ ಗೊತ್ತಿಲ್ಲ, ಅಥವಾ ಜೈನ್ ಕಂಪ್ನಿ ಮಾಡ್ತಿದೀವ್ರಿ, ಅವ್ರು 7 ಫುಟ್ ಇನ್ನೊಂದು ಮಟ್ಟ ನಿಮ್ಗೆ ಸಬ್ಸಿಡಿ ಬಂದಿಲ್ಲ, ಅದು ಯಾವಾಗ ಬರ್ತದೆ ಅವಾಗ ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಹಾಕ್ತಾರೆ. ಜೈನ್ ಕಂಪ್ನಿ ಮುಖಾಂತರ ನಿಮಗೆ ಸಿಗುದಿಲ್ಲ, ನೀವು ಯಾವಾಗ ಹಾಕಿದ್ದು? ಮುಂಚೆ 3-4 ವರ್ಷದ ಹಿಂದೆ ಹೇಳ್ತಿದ್ರ? 2 ವರ್ಷ ಆಯ್ತು ಸರ್. ಎರಡು ವರ್ಷ ಅವಾಗಿಂದ್ರೆ ಕೇಳತ್ತೀವಿ, ನೀವು 7 ಫುಟ್ ಹಾಕ್ತೀರಿ ಬರಂಗಿಲ್ಲ, ನೀವು ಇನ್ನೊಂದು 3 ಫುಟ್ ಮಾಡ್ತೀರಿ ಮತ್ತೆ ಖರ್ಚು ಮಾಡ್ರಿ ಅಷ್ಟೊಂದು ಹೇಳ್ತಾರೆ. ಇಲ್ಲ ಇಲ್ಲ, ಅದು ತಪ್ಪು. ನೀವು ನನಗೆ ಸಪರೇಟ್ ಆಗಿ ಫೋನ್ ಮಾಡಿ ನಾನು ತಿಳಿಸ್ತೇನೆ ನಿಮಗೆ. ಅಂದ್ರೆ ಮಾಹಿತಿ ಅವರಿಗೆ ಸರಿಯಾಗಿ ಸಿಕ್ಕಿಲ್ಲ ಇಲ್ಲಿ. ಅದು ತಮಗೆ ಒಂದು ಕರೆ ಮಾಡೋ ಮೂಲಕ ಅವ್ರು ಸರಿಯಾದ ಮಾಹಿತಿಯನ್ನು ತಿಳ್ಕೊಬಹುದು. ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ವಿ, ಮಣ್ಣಿನ ಆರೋಗ್ಯವನ್ನ. ಅದೇ ನಾ ಈಗ ನನಗೆ ಯಾವ್ದು ನೈಟ್ರೋಜನ್ ಬೇಕಾ, ಪೊಟ್ಯಾಸಿಯಂ ಬೇಕಾ, ಫಾಸ್ಫರಸ್ ಬೇಕಾ, ಅದು ನಮ್ಮ ಮಣ್ಣು ಪರೀಕ್ಷೆ ಮಾಡದೇ ಇದ್ರೆ ಗೊತ್ತಾಗಲ್ಲ ನನಗೆ. ನಾ ಸುಮ್ಮನೆ ಒಂದು ನೈಟ್ರೋಜನ್ ಹಾಕ್ತಾ ಇರ್ತೇನೆ, ಅದಕ್ಕೆ ಖರ್ಚು ಹೆಚ್ಚಾಗುತ್ತೆ, ಜಮೀನಿಗೆ ಬೇಡ ಬೇಡ ಅದು. ಹೀಗಾಗಿ ಜಮೀನು ಕೂಡ ನಾವೇನ್ ಹೇಳ್ತೀವಿ, ರಾಸಾಯನಿಕ ಗೊಬ್ಬರ ಅತಿಯಾಗಿ ದುರುಪಯೋಗ ಮಾಡಿ ಹಾಕ್ತಾ ಇದ್ದೀವಿ, ಸರಿಯಾದ ಇದಕ್ಕೆ ಹಾಕ್ತಾ ಇದ್ದೀವಿ. ಹೀಗಾಗಿ ಜಮೀನು ಕೂಡ ಕೆಡ್ತಾ ಇದ್ದಾವೆ. ಈಗ ನಾವು ರಾಸಾಯನಿಕ ಗೊಬ್ಬರದ್ದು ಈಗ ಮೊದಲೇನು ನಮ್ಮ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಶುರುವಾಗ ಸುಮಾರು 10 ಲಕ್ಷ ಟನ್ ಇತ್ತು ರಾಸಾಯನಿಕ ಗೊಬ್ಬರ, ಈಗ 750 ಲಕ್ಷ ಟನ್ ಉಪಯೋಗ ಆಗ್ತಾ ಇದೆ, 4 ಪಟ್ಟಿಗಿಂತಲೂ ಹೆಚ್ಚು ಬಳಸ್ತಾ ಇದೆ. ಈಗ ವಿಜಯಪುರದಿಂದ ಮತ್ತೊಂದು ಕರೆ ಇದೆ, ಉಮೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಉಮೇಶ್ ಅವರೇ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ. ಹಲೋ. ಹಾ ಹೇಳಿ, ಪ್ರಶ್ನೆ ಹೇಳಿ. ನಮ್ ಪ್ರಶ್ನೆ ಏನು ಮೇಡಮ್ ಅಂದ್ರೆ, ನಂದೀಗ 4 ಎಕರೆ ಜಮೀನ್ ಇದೆ, ನಾನು ಹನಿ ನೀರಾವರಿಗೆ ಇದು ಮಾಡ್ಬೇಕಂತ ಮಾಡಿದ್ದೀನಿ. ಆ ಕುರಿತಾಗಿ ಈಗ ನಮ್ಮ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಯಾವ ಯೋಜನೆ ನಡೀತಾ ಇದೆ, ನಮ್ಗೆ ಸಬ್ಸಿಡಿ ಎಷ್ಟು ಸಿಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು ಮೇಡಮ್. ಈಗ ಜಿಲ್ಲೆ ಪ್ರಕಾರ ಯೋಜನೆಗಳಿಲ್ಲ, ನಿಮಗೆ ಹನಿ ನೀರಾವರಿ ಯಾವ ಬೆಳೆಗೆ ಮಾಡ್ಬೇಕಂತ ನೀವು ಮೊದಲೇ ಡಿಸೈಡ್ ಮಾಡಿ. ನಾವು ಕಬ್ಬಿನ ಬೆಳೆಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ. ಯಾವ ಬೆಳೆಗೆ? ಕಬ್ಬಿನ ಬೆಳೆಗೆ. ಕಬ್ಬಿನ ಬೆಳೆಗೆ ಸಿಗುತ್ತೆ. ನೀವು ಸಮೀಪವಾದ ಬ್ರಾಂಚ್ ಮ್ಯಾನೇಜರ್ ಹತ್ರ ಹೋಗಿ ಅಥವಾ ಇಲಾಖೆಯವರ ಹತ್ರ, ಕೃಷಿ ಇಲಾಖೆಯವರ ಹತ್ರ ಕೂಡ ನೀವು ಕೇಳ್ಬಹುದು, ಅವರು ನಿಮಗೆ ಸರಿಯಾದ ಮಾಹಿತಿ ತಿಳಿಸ್ತಾರೆ. ನೀವು ತಗೋಬಹುದು, 4 ಎಕರೆ ತಗೋಬಹುದು, 10 ಎಕರೆವರೆಗೂ ತಗೋಬಹುದು.
ಈಗ ನಾವು ಮತ್ತೆ ಪ್ರಧಾನ ಪೋಷಕಾಂಶಗಳ ಒಂದು ವಿಚಾರಕ್ಕೆ ಬಂದ್ರೆ, ಮಣ್ಣಿನ ಆರೋಗ್ಯವನ್ನು ಪರೀಕ್ಷೆ ಮಾಡಿಸಿದ ಮೇಲೆ ನಾವು ಅವರು ನಮಗೆ ಯಾವ ರೀತಿ ನಾವು ಪೋಷಕಾಂಶಗಳನ್ನು ಕೊಡಬೇಕು ಅಂತ ಒಂದು ಚಾರ್ಟ್ ಹೇಳ್ಕೊಡ್ತಾರೆ ಅವರು. ಈಗ ನಾವು ಡಾಕ್ಟರ್ ನಮ್ಗೆ ವಿಟಮಿನ್ ಎ ತಗೋಳ ಅಂತ ಹೇಳ್ತಾರಲ್ಲ ಪ್ರಿಸ್ಕ್ರಿಪ್ಷನ್, ಅದೇ ರೀತಿ ಪ್ರಿಸ್ಕ್ರಿಪ್ಷನ್ ಇರುತ್ತೆ ನಮ್ಮ ಕಾರ್ಡ್ ನಲ್ಲಿ. ಈ ನಿಮ್ಮ ಹೊಲಕ್ಕೆ ನೈಟ್ರೋಜನ್ ಎಷ್ಟು ಹಾಕಿಸ್ಬೇಕು, ಇದು ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ, ಅದು ಬಹಳ ಇಂಪಾರ್ಟೆಂಟ್. ಲಘು ಪೋಷಕಾಂಶಗಳು, ಜಿಂಕ್ ಮತ್ತು ಬೋರಾನ್ ಡೆಫಿಷಿಯನ್ಸಿ ಇರ್ತದೆ, ಅವನು ಕೂಡ ಹೇಳ್ತಾರೆ. ಸೊ ಅದನ್ನ ನೀವು 3 ವರ್ಷಕ್ಕೊಮ್ಮೆ ಮತ್ತೆ ನೀವು ತಪಾಸಣೆ ಮಾಡಿ ಮತ್ತೆ ನಿಮ್ಮ ಹೊಸ ಕಾರ್ಡ್ ಅಂತ ಹೇಳ್ಬೋದು, ರಿನಿವಲ್ ಟೈಪ್. ಮತ್ತೆ 3 ವರ್ಷ ಆದ ನಂತರ ನಿಮ್ ಜಮೀನಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಅದನ್ನ ಸರಿಪಡಿಸಲಿಕ್ಕೆ ಮತ್ತೆ ಒಂದು ಇದನ್ನು ಕೊಡ್ತಾರೆ ಸೂಚನೆ. ಸೊ ಇದು ಈ ಎಲ್ಲ ಕಾರ್ಯಕ್ರಮವನ್ನು ಫ್ರೀಯಾಗಿ ರೈತರಿಗೆ ಮುಟ್ಟಿಸಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಮಾಡ್ತಾ ಇದೆ. ಅಂದ್ರೆ ಇವಾಗ ರೈತರು ಅಲ್ಲಿಗೆ ಹೋಗಿ ಮಣ್ಣು ಪರೀಕ್ಷೆ ಮಾಡಿಸಬೇಕಾ, ಇಲ್ಲ ರೈತರು ಹೊಲಕ್ಕೆ ಬಂದ್ಬಿಟ್ಟು ಮಣ್ಣು ಪರೀಕ್ಷೆ ಮಾಡಿಸುವಂತ ಒಂದು ವ್ಯವಸ್ಥೆ ಇದೆಯಾ? ಅವರು ರೈತರು ಅಲ್ಲಿ ಮಣ್ಣಿನ ಸ್ಯಾಂಪಲ್ ತಗೊಂಡು ಹೋಗಿ ಒಂದು ಸಮೀಪವಾದ ಒಂದು ಇದಕ್ಕೆ ಅವರು ಸೆಂಟರ್ ಹೇಳಿದ್ದಾರೆ. ಇದು ನಮ್ಮ ಸಂಪರ್ಕ ಕೇಂದ್ರ ಇರ್ಬೋದು, ರೈತ ಸಂಪರ್ಕ ಕೇಂದ್ರ ಇರ್ಬೋದು, ಅಥವಾ ಕೆಲವೊಂದು ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ಬೋದು. ಸೊ ಇದನ್ನ ಹೆಚ್ಚಿಗೆ ಇನ್ನು ಯಾಕಂದ್ರೆ ಇನ್ನು ಇಲ್ಲಿವರೆಗೆ ಕಡಿಮೆ ಆಗಿದೆ. ಎಲ್ಲ ರೈತರನ್ನ ನಿಮ್ಮ ಇಡೀ ದೇಶದಲ್ಲಿ ಎಲ್ಲರನ್ನು ಇದು ಮಾಡಬೇಕಾದ್ರೆ ಈಗ ಬೇರೆ ಕಾಲೇಜ್ ವಿದ್ಯಾರ್ಥಿಗಳಿಗೂ ಕೂಡ ಟ್ರೈನಿಂಗ್ ಕೊಟ್ಟು ಅದ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡುವಂತದ್ದು ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಚಾಮರಾಜನಗರದಿಂದ ಮತ್ತೊಂದು ಕರೆ ಇದೆ. ನಮಸ್ಕಾರ ಮಂಜುನಾಥ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಮೇಡಮ್, ಈಗ ರೈತರ ಆದಾಯ ದ್ವಿಗುಣಗೊಳ್ಳೋದಕ್ಕೆ 7 ಪಾಯಿಂಟ್ ನ ಇದೇ ಮಾಡಿದೀವಿ ಅಂತ ಹೇಳಿದ್ರು, ಅದ್ರ ಒಂದೇ ಒಂದ್ ಹೇಳಿದ್ರು, ಇನ್ನು ಉಳಿದಂತ 6 ಪಾಯಿಂಟ್ ತಿಳಿಸ್ಕೊಡಿ ಅಂತ. ಇನ್ನು ಬೇರೆ ಬೇರೆ ಯಾವ ಬೇರೆ ಬೇರೆ ಎರಡನೇದು ಇನ್ನೊಂದು ಕವರ್ ಆಗಿಬಿಟ್ಟಿದೆ. ಈಗ ಗುಣವಾದ ಇನ್ಪುಟ್ಸ್ ನಮ್ಮ ಬೀಜ ಇರಬಹುದು, ಫರ್ಟಿಲೈಸರ್ ಇರಬಹುದು, ಜಮೀನಿನ ಏನು ಆರೋಗ್ಯ ಅಥವಾ ಹೆಲ್ತ್ ಕಾರ್ಡ್ ಹೆಲ್ತ್ ನೋಡಿ ಅದನ್ನ ನಾವು ಕೊಡ್ಲಿಕ್ಕೆ ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಇದು ಪ್ರೊಸೆಸಿಂಗ್, ಫುಡ್ ಪ್ರೊಸೆಸಿಂಗಿಗೆ ಹೆಚ್ಚಿನ ಮಹತ್ವ ಕೊಟ್ರೆ. ಈಗೇನಾಗ್ತಾ ಇದೆ, ಅಂದಾಜಿನ ಪ್ರಕಾರ ಸುಮಾರು 90,000 ಕೋಟಿಯಿಂದ 150,000 ಕೋಟಿವರೆಗೆ ಏನು ನಾವು ಇಳುವರಿ ಬರ್ತಾ ಇದೆ. ಇಳುವರಿ ಆದ ನಂತರ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಇದಾವೆ, ಅದನ್ನ ನಾವು ಅದು ರೈತರಿಗೆ ಹೋಗೋದು, ಲಾಸ್ ಎಲ್ಲ ಆಗೋದು ರೈತರಿಗೆ ಆಗ್ತಾ ಇರೋದು. ಈಗ ನಾವು ಅದನ್ನ ಸಂಸ್ಕರಣೆ ಮಾಡಿಸಿದ್ರೆ ಸಂಸ್ಕರಣೆ ಮೂಲಕ ಅದನ್ನ ತಡಿಬಹುದು, ಅವರಿಗೆ ಒಳ್ಳೆಯ ಬೆಲೆನೂ ಕೂಡ ಸಿಗಬಹುದು. ಇದು ಫುಡ್ ಪ್ರೊಸೆಸಿಂಗ್ ಇನ್ನೊಂದು. ಇನ್ನೊಂದು ಮೂರನೇದು ಅಂದ್ರೆ ಈಗ ನಾವು ಹೆಚ್ಚಿನ ಗೋಡೌನ್ಸ್ ಸ್ಟೋರೇಜ್ ಫೆಸಿಲಿಟಿ ಕೊಡಲಿಕ್ಕೆ ಬಹಳಷ್ಟು ಮಹತ್ವ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಅಂಶ ಅಂದ್ರೆ ಈಗ ಫಸಲ್ ಬಿಮಾ ಯೋಜನೆ, ನಮ್ದು ಬೆಳೆ ವಿಮಾ ಯೋಜನೆ. ಆ ಬೆಳೆ ವಿಮಾ ಯೋಜನೆ ಈಗ ಈ ವರ್ಷದಿಂದ ನೀವು ನೋಡಿರಬಹುದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಿ ಈಗ ಮುಂಚೆ ಏನು ಹೆಚ್ಚು ಇದನ್ನ ತಗೊಳ್ತಾ ಇದ್ರು, ಏನು ಪ್ರೀಮಿಯಂ ಅಂತೇಳಿ ಏನು ತಗೊಳ್ತಾ ಇದ್ರು, ಅದು ಕಡಿಮೆ ಮಾಡಿದ್ದಾರೆ. ಕಂತಿನ ಮೊತ್ತವನ್ನ ಕಡಿಮೆ ಮಾಡಿದ್ದಾರೆ. ಈಗ ಖರೀಫ್ ಸೀಸನ್ ದಲ್ಲಿ ಮುಂಗಾರು ಬೆಳೆಯಲ್ಲಿ 2.5 ಇದೆ, ಹಿಂಗಾರು ಬೆಳೆಗೆ 2% ಇದೆ. ರೈತರು ಕೊಡೋದು 2-2.5, ಆದರೆ ಆಕ್ಚುಯಲ್ ಸರ್ಕಾರದಿಂದ ಹೋಗೋದು 18 ರೂಪಾಯಿ. 2 ರೂಪಾಯಿ ರೈತನದ್ದು ಅಥವಾ 2.5 ರೂಪಾಯಿ ರೈತನ ಹಿಡಿದ್ರೆ 9 ರೂಪಾಯಿ, ಸುಮಾರು 8 ರೂಪಾಯಿ ಕೇಂದ್ರ ಸರ್ಕಾರದ್ದು, 8 ರೂಪಾಯಿ ರಾಜ್ಯ ಸರ್ಕಾರದ ಹೋಗುತ್ತೆ. ಸೊ ಹೀಗಾಗಿ 2 ರೂಪಾಯಿ ರೈತರದ್ದು, 16-17 ರೂಪಾಯಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಕೊಡುತ್ತಾ ಇರೋದು. ಇದು ಮತ್ತೆ ಇದರಲ್ಲಿ ಇನ್ನೂ ಸುಧಾರಣೆಗಳನ್ನು ಮಾಡಿದ್ದಾರೆ. ನೀವು ಬಿತ್ತದೇ ಹೋದಲ್ಲಿ ಕೂಡ ಅಂತ ಪರಿಸ್ಥಿತಿ ಇರಬಹುದು, ಬರ ಇದೆ, ನೀವು ಬಿತ್ತದೇ ಆಗದಿದ್ರು ಕೂಡ ನೀವು ಅದನ್ನು ಪ್ರೀಮಿಯಂ ಕಟ್ಟಿದ್ರೆ ಅದರ ಒಂದು ಲಾಭವನ್ನು ಪಡೆಯಬಹುದು. ಮತ್ತು ಇನ್ನೊಂದು ಅಂದ್ರೆ ನೀವು ಬೆಳೆಯೆಲ್ಲ ಬಂದಿದೆ ನೆಲ ಜಮೀನಲ್ಲಿ ಇದೆ, ನೀರು ಮಳೆಯಾಗಿ ಏನಾದರೂ ಆಗಿದೆ ಕೆಟ್ಟರೆ ಅದಕ್ಕೂ ಕೂಡ ವಿಮಾ ಯೋಜನೆ ಮುಂಚೆ ಇವೆಲ್ಲ ಇರಲಿಲ್ಲ. ಈಗ ಹೊಸದುರ್ಗದಿಂದ ಮತ್ತೊಂದು ಕರೆ ಇದೆ. ಹಲೋ ರಮೇಶ್ ಅವರ ನಮಸ್ಕಾರ, ಹೇಳಿ ಪ್ರಶ್ನೆ ಏನು? ಸುದರ್ಶನ್ ಮೇಡಮ್. ಸುದರ್ಶನ್ ಅವರೇ ಹೇಳಿ. ಮೇಡಮ್, ಆಕ್ಚುಲಿ ಸಬ್ಸಿಡಿ ಅಂತ ಕೊಡ್ತಾರೆ ಡ್ರಿಪ್ ಇರಿಗೇಷನ್ ಗೆ, ಆವಾಗ ಏನಾಗುತ್ತೆ ಪರ್ಟಿಕ್ಯುಲರ್ ಆಗಿ ನಾವು ಡ್ರಿಪ್ ಇರಿಗೇಷನ್ ನಾವು ಗೊತ್ತಿರೋದ್ರ ಹತ್ರ ಮಾಡಿಸಿದ್ರು ಕೂಡ ಇನ್ಸಿಸ್ಟ್ ಮಾಡ್ತಾರೆ ಇಂಥ ಡೀಲರ್ಸ್ ಹೋಗಿ ಅಂತ. ಒಂದು 25% ನಮಗೆ ಕೊಡೋದಿಲ್ಲ ಮೇಡಮ್. ಅಂದ್ರೆ ನಿರ್ದಿಷ್ಟವಾದಂತಹ ಡೀಲರ್ ಕಡೆ ಹೋಗಿ ಅಂತ ಹೇಳುವಂತ ಒಂದು ಸಂದರ್ಭ ಮಾಡ್ತಾರೆ. ಇಲ್ಲ, ಅದು ISI ಇದ್ರೆ ಸಾಕು, ಅದು ISI ಇದ್ರೆ ಸಾಕು,
ಇದೇ ಇದೇ ಡೀಲರ್ ಹತ್ರ ಹೋಗೋ ಅಂತ ಹೇಳಿ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಅವಾಗ ಏನಾಗುತ್ತೆ, ಆ ಡೀಲರ್ಗೆ ಪೇಮೆಂಟ್ ಆಗುತ್ತೆ. ಯಾವುದು ಅಂದ್ರೆ ಈ ಒಂದು ಏನು ಪದ್ಧತಿ ಇದೆಯಲ್ಲ, ಇದಕ್ಕೆ ಕಾನೂನಾತ್ಮಕವಾಗಿ ಏನಾದ್ರೂ ಕ್ರಮ ತಗೋತಾರಾ ಅಂತ ಸರ್ಕಾರದವರು? ನೇರವಾಗಿ ರೈತನಿಗೆ ಕೊಡೋ ಪ್ರಾವಿಷನ್ ಇದ್ರೆ ಒಳ್ಳೇದು. ಸರಿ, ಅದು ಈಗ ನಿಮ್ಮದು ಲಾಸ್ಟ್ ಕಂತಿನಲ್ಲಿ ನಿಮ್ಮನ್ನ ಇದ್ ಮಾಡ್ತಾರೆ, ಅಡ್ಜಸ್ಟ್ ಮಾಡ್ಕೋತಾರೆ ಅದು. ಹೌದಾ? ಹೌದು ಸರ್, ಅಡ್ಜಸ್ಟ್ ಅಂದ್ರೆ ನಾವೆಲ್ಲ ಪೇ ಮಾಡ್ಬಿಟ್ಟಿರ್ತೀವಿ ಸರ್ ಮುಂಚೆನೆ. ನೀವು ಪೇ ಮಾಡೋದು ಬೇರೆ, ಅವ್ರು ನಿಮ್ಮದಷ್ಟೇ ಕೊಟ್ಟಿರ್ತಾರೆ. ನೀವು ಈಗ 100 ರೂಪಾಯಿ ಇದ್ರೆ ನಿಮ್ಮದು ಒಂದು 10 ರೂಪಾಯಿ ನಿಮ್ಮಲ್ಲಿ ಇಟ್ಕೊಂಡು 90 ರೂಪಾಯಿ ನಿಮಗೇನು ಸಬ್ಸಿಡಿ ಬರ್ತದೆ. ಅದನ್ನ ನಿಮಗೆ 100 ರೂಪಾಯಿ ಏನು ಕೊಡ್ತಾ ಇದಾರೆ ಈಗ? ಹೌದಾ ಸರ್, ಏನಿಲ್ಲ ನಾವು ಮಾಡ್ತೀವಲ್ಲ, ನಾವು ಮಾಡೋದನ್ನ ನೇರವಾಗಿ ಇಲ್ಲಿ ಲೋಕಾಯುಕ್ತಕ್ಕಂಥವ್ರಿಗೆ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ನಮಗೆ ರೈತರಿಗೆ ನೇರ ದುಡ್ಡು ಕೊಡೋದು ಪ್ರಯೋಜನ ಮಾಡ್ತಾರೆ. ಸರಿ, ಇದು ಇಲ್ಲಿವರೆಗೆ ಇಲ್ಲ, ಇದನ್ನ ನೋಡೋಣ. ಸೋರಿಕೆ ತಪ್ಪಿಸೋಕೆ ನೇರವಾಗಿ ರೈತರಿಗೆ ಹಣ ಸಂದಾಯವಾದ್ರೆ ಒಳ್ಳೇದು ಅಂತ ಅವರು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರದ ನಾವು ಅವ್ರ ಸಜೆಷನ್ ಕೊಡಬಹುದು ನಮ್ಮ ಬ್ಯಾಂಕಿನ ಮುಖಾಂತರ, ಅದು ನೋಡೋಣ. ಒಳ್ಳೆ ಸಜೆಷನ್. ಇನ್ನು ಈ ಕೃಷಿ ಮಾಡಬೇಕು ಅಂದ್ರೆ ರೈತನಿಗೆ ಭೂಮಿ ಇದೆ, ನೀರಾವರಿ ಅನುಕೂಲ ಇದೆ, ಆದ್ರೆ ಆರ್ಥಿಕವಾಗಿ ಅವನಿಗೆ ಕೃಷಿ ಮಾಡೋಕೆ ಆಗ್ತಾ ಇಲ್ಲ. ಕೃಷಿ ಸಾಲದ ಬಗ್ಗೆ ಏನಾದರೂ ಒಂದು ವ್ಯವಸ್ಥೆ ಇದೆಯಾ? ಹೇಗೆ ಕೃಷಿ ಸಾಲದ ಬಗ್ಗೆನೂ ವ್ಯವಸ್ಥೆ ಇದೆ. ಈಗ ಸುಮಾರು ಎಲ್ಲ ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕ್ಗಳು ತಗೊಳ್ಳಿ, ಕೋಆಪರೇಟಿವ್ ಬ್ಯಾಂಕ್ಗಳು ತಗೊಳ್ಳಿ, ಗ್ರಾಮೀಣ ಬ್ಯಾಂಕ್ಗಳು ತಗೊಳ್ಳಿ, ಈಗ ಹೆಚ್ಚಿನ ಈಗ ಹೋದ 10-15 ವರ್ಷದಲ್ಲಿ 2003-04 ಒಂದು ಕೇಂದ್ರ ಸರ್ಕಾರ ಏನ್ ಹೇಳಿತು, ಸಾಲ ದ್ವಿಗುಣ ಮಾಡೋದು 3 ವರ್ಷದಲ್ಲಿ. ಅದು ಸುಮಾರು 2004-05 120,000 ಕೋಟಿ ಸಾಲಕ್ಕೆ ಕೊಟ್ಟಿದ್ರು ಬ್ಯಾಂಕ್ಗಳು. ಅದು ಈಗ ಹೋದ ವರ್ಷ ಸುಮಾರು 845,000 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ 6-7 ಪಟ್ಟಾಗಿದೆ, ಹೆಚ್ಚಾಯ್ತು. ಸೊ ಅದಕ್ಕೆ ಈಗ ಈ ವರ್ಷ 900,000 ಕೋಟಿ ಕೊಡಬೇಕಂತ ಗುರಿ ಇಟ್ಕೊಂಡಿದ್ದರು. ವ್ಯವಸ್ಥೆ ಇದೆ, ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ಬೆಳೆ ಸಾಲಕ್ಕೆ ಇಡೀ ನಮ್ಮ ದೇಶದಲ್ಲಿ ರೈತರಿಗೆ ಕಡಿಮೆ ಬಡ್ಡಿಯಲ್ಲಿ ಕೊಡಲಿಕ್ಕೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಕೊಡ್ತಾ ಇದ್ದಾರೆ, ಮತ್ತೆ ಕೆಲವೊಂದು ರಾಜ್ಯಗಳು ಪೂರ್ತಿಯಾಗಿ ಅವರೇ ಬಡ್ಡಿಯನ್ನು ಇದು ಮಾಡ್ತಾ ಇದ್ದಾರೆ, ಬಡ್ಡಿರಹಿತವಾಗಿ. ಈಗ ಏನಾಗ್ತಾ ಇದೆ, ಮುಂಚೆ ನಾವು ಸುಮಾರು 15-20 ವರ್ಷ ಹಿಂದ್ಗಡೆ 100 ರೂಪಾಯಿ ಒಂದು 100 ರೂಪಾಯಿ ಸಾಲ ಕೊಟ್ಟರೆ ಬ್ಯಾಂಕ್ಗಳು, ಅದರಲ್ಲಿ ಸುಮಾರು 60 ರೂಪಾಯಿ ಬೆಳೆ ಸಾಲಕ್ಕೆ ಹೋಗ್ತಾ ಇತ್ತು, 40 ರೂಪಾಯಿ ಇದು ದೀರ್ಘಾವಧಿ ಮಧ್ಯಮ ಸಾಲಕ್ಕೆ ಹೋಗ್ತಾ ಇತ್ತು. ಈಗ ಅದೇನಾಗ್ತಾ ಇದೆ, ಈಗ ಅದು 40 ಇದ್ದದ್ದು 20 ಬಂದಿದೆ. ಆಕ್ಚುಯಲ್ ನಮ್ಗೆ ಹೆಚ್ಚು ಉಪಯೋಗ ಆಗೋದೇನು, ಈಗ ಆಸ್ತಿ ಮಾಡುವಂತ ದೀರ್ಘಾವಧಿ ಸಾಲ, ಕ್ಯಾಪಿಟಲ್ ಫಾರ್ಮೇಷನ್ ಅಂತ ನಾವು ದೀರ್ಘಾವಧಿ ಸಾಲ, ಮಧ್ಯಮಾವಧಿ ಸಾಲ. ಈಗ ಒಂದು ಬಾವಿ ತೋಡಿಸಬಹುದು, ಪಂಪ್ ಸೆಟ್ ತಗೋಬಹುದು, ಅಥವಾ ಹಾರ್ಟಿಕಲ್ಚರ್ ಹೋಗ್ಬಹುದು. ಈ ಸಾಲಕ್ಕೆ ನಾವು ಮಹತ್ವ ಕೊಡಬೇಕಂತ ಹೇಳಿ ಈಗ 2-3 ವರ್ಷಗಳಿಂದ ಈ ವಿಚಾರವಾಗಿ ಮತ್ತೆ ಮಾತಾಡೋಣ. ಒಂದು ರಾಮನಗರದಿಂದ ಕರೆ ಇದೆ. ಹಲೋ ರಾಜೇಶ್ವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಫಸಲ್ ಬೀಮಾ ಇವಾಗ ಮಾಡಬಹುದಾ ಅಂತ, ಯಾವ ಹಂತದಲ್ಲಿ ಮಾಡಬೇಕು ಅಂತ ಕೇಳ್ತಿದ್ದೀರಾ? ಹೌದು, ಈಗ ಮಾಡಬಹುದಾ, ಈ ಮಂತ್ ನೆಕ್ಸ್ಟ್ ಮಂತ್ ಅಲ್ಲಿ ಮಾಡಬಹುದಾ? ಅದು ಈಗ ನೀವು ಮುಂಗಾರಿ ಮುಗಿದು ಹೋಗಿದೆ, ಈಗ ಹಿಂಗಾರಿಗೆ ನೀವು ನಿಮ್ಮ ಬ್ಯಾಂಕಿನ ಹತ್ರ ಹೋಗಿ ನೋಡಿ ಹಿಂಗಾರಿ ಬೆಳೆಗೆ. ಆಯ್ತು ಸರ್, ಆಯ್ತು. ಅಂದ್ರೆ ಯಾವ ಹಂತದಲ್ಲಿ ತಗೋಬೇಕು ಅಂತ ಸರ್ಕಾರ ನಿಗದಿ ಇದನ್ನ ಮಾಡಿರ್ತಾರೆ, ಮುಂಗಾರಿಗೆ ಯಾವಾಗ ಕೊಡಬೇಕು, ಹಿಂಗಾರಿ ಬೆಳೆಗಳಿಗೆ ಯಾವಾಗ ಕೊಡಬೇಕು ಅನ್ನೋದು ನಿಗದಿ ಮಾಡಿರುತ್ತೆ. ಆ ಪೀರಿಯಡ್ ಅಲ್ಲಿ ಮಾತ್ರ ಫಸಲ್ ಬಿಮಾ ಯೋಜನೆ ಬಳಸಿಕೊಳ್ಳಕ್ಕೆ, ಪೀರಿಯಡ್ ದಾಟಿದ್ರೆ ನೀವು ಮಾಡ್ಲಿಕ್ಕೆ ಆಗಲ್ಲ. ಅಂದ್ ಸ್ವಲ್ಪ ವಿವರಿಸ್ತೀರಾ ಹೇಗೆ ಅಂತ, ಯಾವ್ಯಾವ ತಿಂಗಳಲ್ಲಿ ಸೀಮಿತವಾಗಿದೆ ಅಂತ? ಈಗ ಇದ್ರ ಮೇಲೆ ಹೋಗುತ್ತೆ, ನಿಮ್ ಯಾವ ಕ್ರಾಪ್ ಯಾವ ಏರಿಯಾ ಯಾವ ಸೀಸನ್ ದಲ್ಲಿ ಬೆಳಿತೀರ ಅಂತ. ಈಗ ಹೆಚ್ಚಾಗಿ ಈಗ ಮುಂಗಾರಿ ಕ್ರಾಪ್ ನೀವು ಏಪ್ರಿಲ್ ಮೇ ಮಾರ್ಚ್ ದಿಂದ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಮಾರ್ಚ್ ಏಪ್ರಿಲ್ ದಿಂದ ಶುರು ಮಾಡಿರ್ತಾರೆ. ಜೂನ್ ಜುಲೈ ಒಳಗೆ ಅದನ್ನು ತುಂಬಬೇಕು. ಈ ವರ್ಷ ಜುಲೈವರೆಗೆ ಟೈಮ್ ಕೊಟ್ಟಿದ್ರು, ಆದರೆ ಫಸ್ಟ್ ಈ ವರ್ಷ ಫಸ್ಟ್ ವರ್ಷ ದೊಡ್ಡ ಹೆಚ್ಚಿನ ಸ್ಕೀಮ್ ದಲ್ಲಿ ಬಂದಿದ್ದಕ್ಕೆ ಅದಕ್ಕೆ ಸ್ವಲ್ಪ 8-10 ದಿವಸ ಇದನ್ನು ಕೊಟ್ಟರು, ಆಗಸ್ಟ್ ವರೆಗೆ ಎಕ್ಸ್ಟೆನ್ಷನ್ ಕೊಟ್ಟರು. ಆದ್ರೆ ಮುಂದಿನ ವರ್ಷ ಇಂತ ಎಕ್ಸ್ಟೆನ್ಷನ್ ಸಿಗ್ಲಿಕ್ಕಿಲ್ಲ. ಈಗ ಮತ್ತೊಂದು ಕರೆ ಇದೆ, ಭೈರಮಂಗಲದಿಂದ ಕರೆ ಮಾಡಿದ್ದಾರೆ. ಹಲೋ, ಹೇಳಿ ಮೇಡಮ್. ಹಾ, ತಮ್ಮ ಹೆಸರು ಮತ್ತೆ ಪ್ರಶ್ನೆ ಏನ್ ಹೇಳಿ? ಎಸ್ಕೆ ಬಡಿಗೇರ ಬೈಲಂಗಲ್ ಮೇಡಮ್. ಬರಿಗಾರ ಅವರೇ ಪ್ರಶ್ನೆ ಏನ್ ಹೇಳಿ? ಹಲೋ,
ಹೇಳಿ ಮೇಡಮ್. ಪ್ರಶ್ನೆ ಕೇಳಿ ಮೇಡಮ್. ಈಗ ರೈತರಿಗೆ ಈ ತುಂತುರು ಹನಿ ಯೋಜನೆ ಅಡಿಯಲ್ಲಿ ರೈತರಿಗೆ ಪರಿಹಾರ ಅಂತ ಕೊಡ್ತೀರಿ ಮೇಡಮ್? ಹೇಳಿ ಹೇಳಿ. ಅದು ಸರಿಯಾಗಿ ರೈತರಿಗೆ ಮುಟ್ತಾ ಇಲ್ಲ ಸರ್, ಸಂದಾಯವಾಗ್ತಾ ಇಲ್ಲ, ಸಂದಾಯವಾಗ್ತಾ ಇಲ್ಲ. ಚರ್ಚೆ ಮಾಡಿ ಆರ್ಟಿಸಿಯಲ್ಲಿ ಹೋದ್ರೆ ಸರ್, ಅದು ಇಂತ ಮಾರ್ಕ್ ಇದ್ರೆ ಕೊಡ್ಬೇಕು ಅಥವಾ ಇಂತ ಏಜೆನ್ಸಿಯಿಂದ ಬಂದ್ರೇನೆ ಸಬ್ಸಿಡಿ ಸಿಗುತ್ತಾ ಅಂತ ನಮಗೆ ಡೈರೆಕ್ಷನ್ ಕೊಡ್ತಾರೆ ಸರ್. ಆಕ್ಚುಲಿ ಇರೋದು ISI ಇದ್ರೆ ಸಾಕದು, ಅದು ಇದೇ ಅದನ್ನೇನು ನೀವು ಇಂತ ಏಜೆನ್ಸಿ ಎಲ್ಲೆತ್ತರ ಹೋಗಿ ತಗೊಳ್ಳಿ ಇದನ್ನೇ ತಗೊಳ್ಳಿ ಅನ್ನೋದು ಅದು ತಪ್ಪು. ಅದು ಇದನ್ನ ನೀವು ಏನು ಸಜೆಷನ್ ಕೊಟ್ಟಿದ್ದೀರ ಇದ್ರ ಬಗ್ಗೆ ಮತ್ತೆ ನಾವು ನಮ್ಮ ಹೆಡ್ ಆಫೀಸ್ಗೆ ಕೂಡ ಇದನ್ನ ತಿಳಿಸ್ತೇವೆ. ಅದು ಸುಧಾರಣೆ ಆಗ್ಲಿಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ಜೊತೆ ಬೇಕಾದ್ರೆ ಅವರು ಸಜೆಷನ್ ಕೊಟ್ಟು ಕಳಿಸ್ತಾರೆ. ಇನ್ನು ನಾವು ಇಷ್ಟೆಲ್ಲ ಮಾತಾಡಿದ್ವಿ, ಆದ್ರೆ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ನಾವು ಇನ್ನೂ ಇದು ಬಂದಿಲ್ಲ. ಒಂದು ಉತ್ಪನ್ನ ಬೆಳೆದಾದ ಮೇಲೆ ಅದನ್ನ ಸಂಸ್ಕರಣೆ ಮಾಡಿದ್ದಾಯ್ತು, ಗೋದಾಮುಗಳಲ್ಲಿ ಶೇಖರಣೆ ಮಾಡಿದ್ದಾಯ್ತು, ಮುಂದೆ ಮಾರುಕಟ್ಟೆ, ಆ ವ್ಯವಸ್ಥೆ ಯಾವ ರೀತಿ ಇದೆ ಇವಾಗ, ಅದನ್ನ ಹೇಗೆ ಸುಧಾರಿಸಬೇಕು ಅಂತಿದ್ದಾರೆ? ಇದು ಒಂದು ನಾವು ಏನು 7 ಅಂಶ ಹೇಳ್ತಾ ಇದ್ದು, ಇನ್ನೊಂದು ಮಾರುಕಟ್ಟೆ. ಈಗ ಇಡೀ ದೇಶದಲ್ಲೇ ಒಂದು ಮಾರುಕಟ್ಟೆ, ಅದು ಇ ಮಾರ್ಕೆಟಿಂಗ್ ಅಂತ, ಇ ಮಾರ್ಕೆಟಿಂಗ್ ಅಂತ ಹೇಳ್ತೇವೆ. ಅದನ್ನೇ ನಮ್ಮ ಕರ್ನಾಟಕ ರಾಜ್ಯದ್ದೇ ಒಂದು ಮಾಡೆಲ್ ಆಗಿ ತಗೊಂಡಿದ್ದಾರೆ. ಇಲ್ಲಿ ನಾವು ಇ ಮಾರ್ಕೆಟಿಂಗ್ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಎಲ್ಲ APMC ಅಳವಡಿಸಿದ್ದಾರೆ ದೊಡ್ಡ ದೊಡ್ಡ ಮಾರ್ಕೆಟ್ನಲ್ಲಿ. ಇದರಿಂದ ಏನ ರೈತರಿಗೆ ಒಳ್ಳೇದಾಗ್ತಾ ಇದೆ. ಒಂದು ಈಗ ಅವರಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ. ಮತ್ತೆ ಇಲ್ಲಿವರೆಗೆ ಮುಂಚೆ ಏನಿತ್ತು, ಒಂದು ಏಜೆಂಟ್ APMC ಅದೇ APMC ಅವನು ಏಜೆನ್ಸಿ ಮಾಡಬಹುದು. ಈಗ ಒಂದು ಏಜೆನ್ಸಿ ಇದ್ರೆ ಇಡೀ ದೇಶದಲ್ಲಿ ಅವನು ವ್ಯಾಪಾರ ಮಾಡಬಹುದು. ಮತ್ತೆ ನಾವು ಇಲ್ಲಿ ಕುತ್ಕೊಂಡು ಈ ಒಂದು ಮಾರ್ಕೆಟ್ ನಿಂದ ದೆಲ್ಲಿ ಅವರು ನನ್ನ ಇದನ್ನ ತಗೋಬಹುದು, ಸಂಪರ್ಕ ಬೆಳೆಸಬಹುದು ನನ್ನ ಇದನ್ನ ತಗೋಬಹುದು, ಈಗ ಖರೀದಿ ಮಾಡಬಹುದು. ಈಗ ಹೆಚ್ಚಾಗಿ ಈಗ ಒಂದು 30,000 crore ವ್ಯವಹಾರ ಆಗ್ತಾ ಇದೆ. ಈ ಮಾರುಕಟ್ಟೆ ಬಗ್ಗೆ ಇನ್ನಷ್ಟು ಮಾತಾಡೋಣ. ವಿಜಯಪುರದಿಂದ ಶಂಕರ್ ಅವರು ಕರೆ ಮಾಡಿದ್ದಾರೆ. ಹಲೋ ಹಲೋ, ಹಾಯ್ ಶಂಕರ್ ಅವರೇ, ಪ್ರಶ್ನೆ ಕೇಳಿ. ಮೇಡಮ್, ನಾವು 1 acre ಕ್ಯಾಪ್ಸಿಕಮ್ ಪ್ಲಾಂಟೇಶನ್ ಮಾಡಿದೀವಿ ಮೇಡಮ್. ಅದಕ್ಕೆ ಮಲ್ಸಿಂಗ್ ಪೇಪರ್ ಹಾಕಿದೀವಿ. ಮಲ್ಸಿಂಗ್ ಪೇಪರ್ ಸಬ್ಸಿಡಿ ಇನ್ನತನ ಕೊಡ್ತಾ ಇಲ್ಲ ಮೇಡಮ್. ಬಜೆಟ್ ಬಂದಿಲ್ಲ, ಅದು ಬಂದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ತೋಟಗಾರಿಕಾ ಇಲಾಖೆ ಒಳಗೆ. ತೋಟಗಾರಿಕಾ ಇಲಾಖೆ ಅವ್ರಿಗೆ ಸಂಪರ್ಕ ಮಾಡಬೇಕು. ಅದು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಸ್ಕೀಮ್, ಅದು ನಮಗೆ ಈಗ ಸಂಬಂಧ ಬೆಳೆಯೋದಿಲ್ಲ. ತೋಟಗಾರಿಕೆಯಲ್ಲೇ ಕೇಳಬೇಕು, ಅದು ಡಿಪಾರ್ಟ್ಮೆಂಟ್ ನಲ್ಲಿ ಕೇಳಬೇಕು. ಮತ್ತೆ ಕೆಲವೊಮ್ಮೆ ಏನಾಗ್ತಾ ಇದೆ, ಸ್ವಲ್ಪ ಸಬ್ಸಿಡಿ ಬರೆದು ಲೇಟ್ ಆಗುತ್ತೆ. ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಮತ್ತೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗಬಹುದು. ಅವ್ರದ್ದು ಫೈನಾನ್ಸಿಯಲ್ ಪೊಸಿಷನ್ ನೋಡ್ಕೊಂಡು ದುಡ್ಡು ಯಾವಾಗಿರುತ್ತೆ ಹಾಗೆ ಹಂಚ್ತಾರೆ, ಕೆಲವೊಮ್ಮೆ ಲೇಟ್ ಆಗುತ್ತೆ. ತಾವು ಇಲ್ಲಿವರೆಗೂ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರೆ, ಸರ್ಕಾರ ಯಾವ ರೀತಿ ಕ್ರಮ ತಗೋತಾ ಇದೆ ಅಂತ ಕೂಡ ವಿವರಿಸಿದ್ರಿ. ರೈತ ಬಾಂಧವರು ಖಂಡಿತ ಇದಕ್ಕೆ ಕೈ ಜೋಡಿಸಿದ್ರೆ ಸರ್ಕಾರದ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗುತ್ತೆ ಅಂತ ಹೇಳ್ತಾ ತಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಖಂಡಿತ.